ಅರಸೀಕೆರೆ ಶಾಸಕ ಕೆ.ಎಂ. ಶಿವಲಿಂಗೆ ಗೌಡ ಹೇಳಿಕೆ ಸ್ಪಿರಿಟ್ನಲ್ಲಿ ನಿನಗೂ ಫ್ರೀ ಅಂತ ಹೇಳಿದ್ದಾರೆ. ಒಂದು 15 ದಿನ ಟೈಮ್ ಕೊಡಿ, ಮಾಡಲಿಲ್ಲ ಅಂದ್ರೆ ನಿಮ್ಮ ಜೊತೆ ನಾನು ಸೇರಿಕೊಳ್ಳುತ್ತೇನೆ. ಎಲ್ಲರಿಗೂ ಫ್ರೀ ಕೊಡಲು ಆಗಲ್ಲ. ಅಶೋಕ್ ಬಿಲ್ ಕಟ್ಟಲ್ಲ ಅಂದ್ರೆ ಬಿಡೋರು ಯಾರು? ಬಿಪಿಎಲ್ ಕಾರ್ಡ್ದಾರರಿಗೆ ಕೊಡೋ ಯೋಜನೆಗಳಿವೆ, ಐಎಎಸ್ ಐಪಿಎಸ್ ಅವರಿಗೆ ಕೊಡಲು ಆಗಲ್ಲ. ಅರಸೀಕೆರೆ ಶಾಸಕ ಕೆ.ಎಂ. ಶಿವಲಿಂಗೆ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ಸ್ಪಿರಿಟ್ನಲ್ಲಿ ನಿನಗೂ ಫ್ರೀ ಅಂತ ಹೇಳಿದ್ದಾರೆ. ಒಂದು 15 ದಿನ ಟೈಮ್ ಕೊಡಿ, ಮಾಡಲಿಲ್ಲ ಅಂದರೆ ನಿಮ್ಮ ಜೊತೆ ನಾನು ಸೇರಿಕೊಳ್ತೇನೆ. ಎಲ್ಲರಿಗೂ ಫ್ರೀ ಕೊಡೋಕೆ ಆಗಲ್ಲ. ಅಶೋಕ್ ಬಿಲ್ ಕಟ್ಟಲ್ಲ ಅಂದರೆ ಬಿಡೋರು ಯಾರು? ಬಿಪಿಎಲ್ ಕಾರ್ಡ್ದಾರರಿಗೆ ಕೊಡೋ ಯೋಜನೆಗಳಿವೆ, ಐಎಎಸ್ ಐಪಿಎಸ್ ಅವರಿಗೆ ಕೊಡೋಕೆ ಆಗಲ್ಲ. ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ಜಾರಿ ಮಾಡಲಾಗತ್ತೆ. 5 ವರ್ಷಗಳ ಒಳಗೆ ಜಾರಿ ಮಾಡ್ತಾರೆ. ನಾನು ಮಿನಿಸ್ಟರ್ ಆಗಬೇಕಿತ್ತು. ಎಲ್ಲ ಹಣೆ ಬರಹ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕೆ.ಎಂ. ಶಿವಲಿಂಗೆ ಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಗಲಾಟೆ, ಅವರಿಗೆ ತಪ್ಪು ಮಾಹಿತಿ ಕೊಡೋದ್ರಿಂದ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಈಗ 5 ಗ್ಯಾರಂಟಿಗಳನ್ನ ಮಾಡೋಕ್ಕಾಗೋದಿಲ್ಲ ಅಂತ ಯಾರು ಹೇಳಿದೆ? ಯಾವ್ದಾರ ಸರ್ಕಾರ ಹೇಳಿದೆಯಾ? ನಿಮ್ಮದೇನು ಆದ ಹಿಂದೆ ಕಂಡೀಷನ್ಸ್, ವಿತೌಟ್ ಕಂಡೀಷನ್ಸ್ ಕೊಡ್ತೀವಿ ಅಂತ ಹೇಳಿದ್ದು, ಈಗ ಕಂಡೀಷನ್ಸ್ಗಳು ಆಗ್ತಾ ಇದ್ದೀರಿ. ಹಾಗಾದ್ರೆ ನೀವೇ ಮಾಧ್ಯಮದವರೇ ಹೇಳಿ, ಸಾರ್ವಜನಿಕವಾಗಿ ಒಪ್ಪಲಿ. IAS ಆಫೀಸರ್ 8,000 ರೂಪಾಯಿ ಹಾಕ್ಬೇಕಾ? ಹೇಳಿ. ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ಗೂ ಹಾಕ್ಬೇಕಾ? ಸಾಮಾನ್ಯ ವರ್ಗದ ಟ್ಯಾಕ್ಸ್ ಪೇಯರ್ಸ್ಗೆ ಏನಾರು ಹೇಳಿ. ಇನ್ಕಮ್ 1,000-2,000 ಕೋಟಿ ಹಾಕೋ ಇನ್ಕಮ್ ಟ್ಯಾಕ್ಸ್ ಪೇಯರ್ಗೂ ನೀವು ಕೊಡಿ 2,000 ರೂಪಾಯಿ ಅಂತ ಹೇಳ್ತೀರಾ? 10 kg ಅಕ್ಕಿ ಕೊಡಿ ಅಂತ ಹೇಳ್ತೀರಾ? ಏನು ಅವತ್ತು ಎಲೆಕ್ಷನ್ ಸ್ಪಿರಿಟಲ್ಲಿ ಅವ್ರು ಹೇಳಿದ್ದಾರೆ, ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಅಂದ್ರೆ ಯಾರು? ಅಲ್ಲ, ನಮ್ಮವ್ರು ತಪ್ಪು ಹೇಳಿಲ್ಲ ನೋಡ್ರಿ. ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದುವರೆಗೂ ಅರ್ಹ ಫಲಾನುಭವಿಗಳಿಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆ ಒಳಗೆ ಬರ್ತಕ್ಕಂಥ ಯಾವುದೇ ಫಲಾನುಭವಿಗಳಿಗೆ ಆ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಇತಿಹಾಸದಲ್ಲಿ ನಡೆದು ಬಂದಿದೆ. ಆದ್ರೆ ಎಲೆಕ್ಷನ್ ಸ್ಪಿರಿಟ್